ಅಲ್ಲ ಈಗ ನೋಡ್ರಿ, ಕಾಂಗ್ರೆಸ್ ಬಂದ ಮೇಲೆ ಅಂತಲ್ಲ, ಮೊದಲಿಂದ ಒಂದು ಲೀಡರ್ಶಿಪ್ ಇತ್ತು. 10 ವರ್ಷ ಲೀಡರ್ ಆಫ್ ಅಪೋಸಿಷನ್ ಕೆಲಸ ಮಾಡಿದ್ದೀನಿ, ಇಡೀ ರಾಜ್ಯ ಸುತ್ತ ಹಾಕಿದ್ದೇನೆ, ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಬಂದಿದ್ದೀನಿ, ನಾನು ನಿರಂತರವಾದಂಥ ಇದ್ದೇ ಇದೆ. ಹೀಗಾಗಿ ಈಗ ಕಾಂಗ್ರೆಸ್ ಬಂದ ಮೇಲೆ ವಿಶೇಷವಾದಂಥದ್ದು ಏನಲ್ಲ, ನಂದು ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇದೆ ಅದನ್ನು ಮಾಡ್ತಾನೆ ಇದ್ದೇನೆ ನಾನು. ಸರ್, ಇನ್ನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ, ರಾಮನಗರನ ಬೆಂಗಳೂರು ನಗರಕ್ಕೆ ಸೇರಿಸ್ತೀವಿ, ಒಂದೇ ಜಿಲ್ಲೆ ಮಾಡಿ, ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ ಜಿಲ್ಲೆ ಮಾಡ್ಕೊಂಡಿದ್ರು. ನೋಡ್ರಿ, ಒಂದು ಹೇಳ್ತೀನಿ ನಾನು, ಇದು ಅರ್ಥ ಆಗ್ತಾ ಇಲ್ಲ. ಈಗ ಯಾವುದೋ ಹೊಸ ಹೊಸ ಜಿಲ್ಲೆಗಳಾದವು, ಹೊಸ ಹೊಸ ತಾಲೂಕುಗಳಾದವು. ಇಲ್ಲಿ ಅಣ್ಣಿಗೇರಿ ತಾಲೂಕಾಯಿತು, ಅಳ್ನಾವರ ತಾಲೂಕಾಯಿತು, ಮತ್ತು ಇಲ್ಲಿ ಅಕ್ಕಪಕ್ಕದ ಎಷ್ಟೋ ವಿಲೇಜ್ಗಳು. ಇಲ್ಲಿ ಮೊದಲು ಈ ಗೋಕುಲ ಮತ್ತು ತಾರಿಹಾಳ ಇವೆಲ್ಲ ಹುಬ್ಳಿದವ್ರು ಬಿಟ್ಟಿದ್ದು, ಹೊರಗಡೆ ಇದ್ವು. ಬೈರಿನಕೊಪ್ಪ ಇವೆಲ್ಲ ಹೊರಗಡೆ ಇದ್ವು. ಆಮೇಲೆ ಹಂತ ಹಂತವಾಗಿ ಕಾರ್ಪೊರೇಷನ್ ವ್ಯಾಪ್ತಿಯೊಳಗೆ ಬಂದವು. ಮತ್ತು ಕನಕಪುರ ಆಲ್ಮೋಸ್ಟ್ ಪಾರ್ಟ್ ಟೈಮ್ ಪಾರ್ಸೆಲ್ ಆಫ್ ದಿ ಬೆಂಗಳೂರು ಅರ್ಬನ್ ರೂರಲ್ ಡಿಸ್ಟಿಕ್ನಲ್ಲೇ ಇದಾಗಿದೆ ಹೆಚ್ಚು ಕಡಿಮೆ. ಹೀಗಾಗಿ ಈಗ ಬೆಂಗಳೂರು ಎಷ್ಟು ಬೆಳವಣಿಗೆ ಆಗಿದ್ದರೆ ನೂರಾರು ಹಳ್ಳಿಗಳಲ್ಲಿ ಸೇರ್ತಾ ಇದ್ದಾವೆ. ಈಗ ಅದೇ ಸಹಜವಾಗಿ ಕನಕಪುರನು ಅಲ್ಲಿ ಬೆಂಗಳೂರು ನಗರಕ್ಕೆ ಸೇರಿದೆ ಅಂತ ಹೇಳಿದ್ರಲ್ಲಿ ಅದನ್ನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಅದಕ್ಕೇನು ವಿಶೇಷವಾದಂಥ ಕಮೆಂಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ರಾಮನಗರ ಈಗ ಸಪ್ರೇಟ್ ಇದೆಯಲ್ಲ ಸರ್, ಅದನ್ನೇ ಮತ್ತೆ ಒಳ್ಳೆ ಈಗ ಸಪ್ರೇಟ್ ಆಗಿದ್ದನ್ನು ಮತ್ತೆ ವಾಪಸ್ ಸೇರಿಸ್ಕೊಳ್ಳುವಂಥದ್ದು ಕನಕಪುರದು ಕ್ಷೇತ್ರದ ಸಂಬಂಧಪಟ್ಟಂತ ಹೇಳಿದ್ದಾರೆ ಅವರು, ಜಿಲ್ಲೆ ಬಗ್ಗೆ ಹೇಳಿಲ್ಲ ಅವರು. ರಾಮನಗರ ಜಿಲ್ಲೆ ಬಗ್ಗೆ ಆಗಲಿ ಕನಕಪುರ ಕ್ಷೇತ್ರ ತಮ್ಮ ಕ್ಷೇತ್ರದ ಬಗ್ಗೆ ಹೇಳಿದ್ದಾರೆ ಅವರು, ನೀವು ಬೆಂಗಳೂರವ್ರಿ ಬಾ ಇನ್ನ ಅಂತ ಹೇಳಿದ್ದಾರೆ. ಹೀಗಾಗಿ ಆ ರೀತಿ ಒಂದು ಹೇಳಿಕೆಗಳನ್ನು ಕೊಡುವ ಮುಖಾಂತರ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿದ್ರು ಹೊರತು ಅದರಿಂದ ಏನೋ ಒಂದು ಸ್ವಾರ್ಥ ಇದೆ ಮತ್ತೊಂದಿದೆ ಅನ್ನುವಂಥದ್ದಕ್ಕೆ ಟೀಕೆ ಏನಿದಲ್ಲ, ಕೇವಲ ಎಲ್ಲವನ್ನೂ ಸಹಿತ ರಾಜಕೀಕರಣ ಮಾಡಿ ನೋಡುವಂಥದ್ದು ಸ್ಟಾರ್ಟ್ ಆಗಿಬಿಟ್ಟಿದ್ದೀವಿ. ಯಾವುದು ಬೋನಾಫೈಡ್ ಇದೆ, ಯಾವುದು ಅಡ್ವಾಂಟೇಜ್ ಇದೆ, ಅಲ್ಲಿ ಇಡೀ ಒಂದು ವ್ಯವಸ್ಥೆಗೆ ಅನುಕೂಲ ಆಗ್ತದೆ ಅದನ್ನು ನೋಡ್ಬೇಕು ನಾವು ಅಷ್ಟೇ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅತಿ ಹೆಚ್ಚು ಆಸ್ತಿ ಮಾಡಿದ್ದಾರೆ, ಸೊ ಹೀಗಾಗಿ ಅದಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡುವ ನಿಟ್ಟಿನಲ್ಲಿ ಡಿ ಕೆ ಶಿ ಅವರು ಈ ನಿರ್ಧಾರ ತೆಗೆದುಕೊಂಡು. ನೋಡಿ, ಯಾರ್ಯಾರು ಯಾರು ಆಸ್ತಿ ಮಾಡ್ಯಾರು ಅಂತ ಯಾರು ಡೀಟೇಲ್ಸ್ ಕೊಟ್ರು, ಹೊರಗಡೆ ಮಾತಾಡೋದು ಅವ್ರು ಇಷ್ಟು ಆಸ್ತಿ ಮಾಡ್ಯಾರೆ ಇವ್ರು ಇಷ್ಟು ಆಸ್ತಿ ಮಾಡ್ಯಾರೆ ಅಂತೇಳಿ ಹೇಳುವುದಾಗಿದೆ. ಹಾಗಾದ್ರೆ ಯಾರ್ಯಾರು ಆಸ್ತಿ ಎಷ್ಟಿದೆ ಅಂತೇಳಿ ಯಾರಾದರೂ ಡಿಸ್ಕ್ಲೋಸ್ ಮಾಡ್ತಾರೆ? ಯಾರೂ ಇಲ್ಲ, ಸುಮ್ಮನೆ ಟೀಕೆ. ರಾಜಕೀಯವಾಗಿ ಟೀಕೆ ಮಾಡೋದಕ್ಕೆ ಮಾತ್ರ ಅವರಿಷ್ಟ ಆಸ್ತಿ ಇವರಷ್ಟ ಆಸ್ತಿ ಎಲ್ಲಿ ನಾವು ಹೇಳಿದ್ರೆ ಆಸ್ತಿ ಅವ್ರು ಅವ್ರ ನಂಬರ್ಸ್ ಕೊಟ್ಬಿಡ್ಲಿ, ಮುಗಿದು ಹೋಗ್ತದೆ ಇಶ್ಯೂ.